ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಕೃಷಿ ಬೆಲೆ ಆಯೋಗದಲ್ಲಿ ಖಾಲಿರ್ತಕ್ಕಂತ ವಿವಿಧ ಹುದ್ದೆಗಳ ಭರ್ತಿಗೆ ಒಪ್ಪಂದದ ಆಧಾರದ ಮೇಲೆ ಅರ್ಜಿ ಕರೆಯಲಾಗಿದೆ. ಆಸಕ್ತ ಅಭ್ಯರ್ಥಿಗಳು ಅಕ್ಟೋಬರ್ 16ರೊಳಗೆ ಅರ್ಜಿಗಳನ್ನು ಸಲ್ಲಿಸಬೇಕು. ಸ್ನೇಹಿತರಲ್ಲಿ ಒಟ್ಟು ಖಾಲಿರ್ತಕ್ಕಂತ ಹುದ್ದೆಗಳ ಸಂಖ್ಯೆ 5. ತಾಂತ್ರಿಕ ಸಲಹೆಗಾರರು 2 ಹುದ್ದೆಗಳು, ವೇತನ ಶ್ರೇಣಿ ₹50,000ವರೆಗೆ ನಿಗದಿಪಡಿಸಿರುವಂತದ್ದು. ನಂತರ ಸ್ನೇಹಿತರಲ್ಲಿ ಹೆಚ್ಚುವರಿ ತಾಂತ್ರಿಕ ಸಲಹೆಗಾರರು 1 ಹುದ್ದೆ, ಇದಕ್ಕೆ ವೇತನ ಶ್ರೇಣಿ ₹40,000ವರೆಗೆ ವೇತನವನ್ನ ನಿಗದಿಪಡಿಸಿರುವಂತದ್ದು. ನಂತರ ಸ್ನೇಹಿತರಲ್ಲಿ ತಾಂತ್ರಿಕ ಸಹಾಯಕರ ಹುದ್ದೆಗಳು 2, ಇದಕ್ಕೆ ವೇತನ ಶ್ರೇಣಿ ₹38,000ವರೆಗೆ ನಿಗದಿಪಡಿಸಲಾಗಿದೆ. ಸ್ನೇಹಿತರೆ, ಇಲ್ಲಿ ವಿದ್ಯಾರ್ಹತೆ ನೋಡೋದಾದ್ರೆ ಕೃಷಿ ಅರ್ಥಶಾಸ್ತ್ರ ಅಥವಾ ಕೃಷಿ ಮಾರುಕಟ್ಟೆ ಅಥವಾ ಕೃಷಿ ಸಂಖ್ಯಾಶಾಸ್ತ್ರ ಅಥವಾ ಕೃಷಿ ವಿಸ್ತರಣಾ ಅಥವಾ ಕೃಷಿ ಅಥವಾ ತೋಟಗಾರಿಕೆ ವಿಜ್ಞಾನ ಸಂಬಂಧಪಟ್ಟ ವಿಷಯಗಳಲ್ಲಿ PhD ಮಾಡಿರ್ತಕ್ಕಂಥವರು ಅರ್ಜಿಗಳನ್ನ ಸಲ್ಲಿಸಬಹುದು. ಸ್ನೇಹಿತರೆ, ಈ ಹುದ್ದೆಗಳ ಆಯ್ಕೆಯಲ್ಲಿ ಕೆಲವೊಂದಿಷ್ಟು ಅನುಭವಗಳನ್ನ ಕೇಳಲಾಗಿದೆ, ಅಂದ್ರೆ ಕೆಲವೊಂದಿಷ್ಟು ಎಕ್ಸ್ಪೀರಿಯನ್ಸ್ ನಲ್ಲಿ ಕೇಳಲಾಗಿದೆ. ಅದರ ಕುರಿತಾದ ಹೆಚ್ಚಿನ ಮಾಹಿತಿ ನೀವು ಅಧಿಸೂಚನೆಯಲ್ಲಿ ಓದಿ ತಿಳ್ಕೋಬಹುದು. ಇನ್ನು ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು ಯಾವುದೇ ರೀತಿಯ ಅರ್ಜಿ ಶುಲ್ಕವನ್ನ ಇಲ್ಲಿ ಪಾವತಿಸುವಂತಿಲ್ಲ. ನಂತರ ಸ್ನೇಹಿತರಲ್ಲಿ ಅರ್ಜಿ ಹಾಕುವ ವಿಧಾನವನ್ನ ನೋಡೋದಾದ್ರೆ, ಸ್ನೇಹಿತರೆ, ಮೊದಲೇದಾಗಿ ನೀವು ಅಪ್ಲಿಕೇಶನ್ ಫಾರ್ಮ್ ಅನ್ನ ಡೌನ್ಲೋಡ್ ಮಾಡಿ ಸಂಪೂರ್ಣವಾಗಿ ಅದನ್ನ ಭರ್ತಿ ಮಾಡಿ ದಿನಾಂಕ 16/10/2020ರೊಳಗೆ ಸಂಜೆ 5 ಗಂಟೆಯೊಳಗೆ ಕರ್ನಾಟಕ ಕೃಷಿ ಬೆಲೆ ಆಯೋಗದ ಕಚೇರಿ, ಕೃಷಿ ಇಲಾಖಾ ಆವರಣ, ಶೇಷಾದ್ರಿ ರಸ್ತೆ, ಬೆಂಗಳೂರು ಈ ಒಂದು ವಿಳಾಸಕ್ಕೆ ಅಪ್ಲಿಕೇಶನ್ ಫಾರ್ಮ್ ಅನ್ನ ಕಳಿಸಬೇಕು. ಸ್ನೇಹಿತರೆ, ಲಕೋಟೆ ಮೇಲೆ ಅರ್ಜಿ ಸಲ್ಲಿಸುತ್ತಿರುವ ಹುದ್ದೆ ಹೆಸರನ್ನ ಕೆಂಪು ಶಾಯಿಯಲ್ಲಿ ಸ್ಪಷ್ಟವಾಗಿ ನಮೂದಿಸಬೇಕು. ಸ್ನೇಹಿತರೆ, ಅಪ್ಲಿಕೇಶನ್ ಫಾರ್ಮ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಲಿಂಕ್ ಮೂಲಕ ನೀವು ಪಡ್ಕೋಬಹುದು. ಈ ಒಂದು ವಿಡಿಯೋದಲ್ಲಿ ಇದಿಷ್ಟು. ಸ್ನೇಹಿತರೆ, ಸೆಪ್ಟೆಂಬರ್ ತಿಂಗಳ ಪ್ರಚಲಿತ ವಿದ್ಯಮಾನಗಳ PDF ರಿಲೀಸ್ ಆಗಿದೆ. ಆ ಒಂದು PDF ಬೇಕು ಅಂದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀವಿ, ಹೋಗಿ ಚೆಕ್ ಮಾಡ್ಕೋಬಹುದು.